ಎಲ್ರಿಗೂ ನಮಸ್ಕಾರ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಇನ್ನೂ ಯಾರ್ದು ಅಪ್ಡೇಟ್ ಆಗಿಲ್ಲ, ಅವ್ರು ಈ ಮಾಹಿತಿಯನ್ನು ನೋಡಬೇಕು. ಏನಂದರೆ ಅವರ ಬೋನಾಫೈಡ್ ಸರ್ಟಿಫಿಕೇಟ್ ರೆಡಿ ಇದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಅಂತ ಇಲ್ಲಿ ನಿಮ್ಗೆ ಚೆಕ್ ಮಾಡೋಕ್ಕಾಗುತ್ತೆ. ಮೊದಲನೇದಾಗಿ ಎಸ್ ಎಸ್ ಪಿ ಪೋರ್ಟಲಲ್ಲಿ ಹೋಗ್ಬೇಕು. ಆಫೀಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೊಂದು ಆಪ್ಷನ್ ಸಿಗುತ್ತೆ. ಆಪ್ಷನ್ ಏನಂತಂದರೆ ಚೆಕ್ ಅವೈಲಬಿಲಿಟಿ ಆಫ್ ಬೋನಾಫೈಡ್ ಅಂಡ್ ರಿಸಲ್ಟ್ ಡಾಟಾ ಅಂತ ಹೇಳ್ತೀವಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರನ್ನು ಹಾಕಬೇಕು, ಆಗ ಫಿನಾಲ್ ಇಯರನ್ನು ಹಾಕಬೇಕು, ಎಜುಕೇಷನಲ್ ಇಯರ್ ಹಾಕಬೇಕು. ಆಮೇಲೆ ನೀವು ಚೆಕ್ ಆಪ್ಷನಲ್ಲಿ ನೀವು ಎಂಟರ್ ಮಾಡಿದರೆ ನಿಮ್ಮ ಬೋನಾಫೈಡ್ಸ್ ಏನಿದೆ ರಿಸಲ್ಟ್ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ತೋರಿಸುತ್ತೆ. ಗ್ರೀನ್ ಮಾರ್ಕಲ್ಲಿ ಬರುತ್ತೆ ಆಗಿದ್ದರೆ, ಇಲ್ಲಿ ರೆಡ್ ಮಾರ್ಕಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಇದು ಏನಾದರೂ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಖಂಡಿತವಾಗಿ ಸ್ಯಾಂಕ್ಷನ್ ಆಗುತ್ತೆ, ಹಾಗೂ ಸ್ಟೇಟಸ್ ಕೂಡ ಬೇಗ ಅಪ್ಡೇಟ್ ಆಗುತ್ತೆ, ಇವತ್ತಿಲ್ಲ ನಾಳೆ ಅಪ್ಡೇಟ್ ಆಗುತ್ತೆ. ಅಕಸ್ಮಾತ್ ಇದು ರಿಜೆಕ್ಟ್ ಆಗಿದ್ದರೆ ನಿಮಗೆ ಸ್ಟೇಟಸ್ ಇನ್ನು ಅಪ್ಡೇಟ್ ಆಗೋದಿಲ್ಲ. ನೀವು ಕೂಡಲೇ ಇ ಅಟೆಸ್ಟೇಷನ್ ಆಫೀಸರ್, ನಿಮ್ಮ ಇ ಅಟೆಸ್ಟೇಷನ್ ಆಫೀಸರ್ನ ನೀವು ಭೇಟಿ ಆಗಬೇಕಾಗುತ್ತೆ, ಈ ಮಾಹಿತಿಯನ್ನು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ಬೋನಾಫೈಡ್ ರಿಸಲ್ಟ್ ಸಕ್ಸಸ್ ಆಗಿದ್ದರೂ ಕೂಡ ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗ್ತಿಲ್ಲ ಅಂತಂದರೆ ನೀವು ಆಧಾರ್ ಶೇಡಿಂಗನ್ನು, ಬ್ಯಾಂಕ್ ಲಿಂಕಿಂಗ್ ಆಧಾರ್ ಶೇಡಿಂಗನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಲಿಂಕಿಂಗ್ ಚೆನ್ನಾಗಿ ಆಗಿಲ್ಲ ಅಂತಂದರೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ದರೆ ಕೂಡ ಸ್ಟೇಟಸ್ ಅಪ್ಡೇಟ್ ಬೇಗ ಆಗೋದಿಲ್ಲ. ಹಾಗೂ ಎಲ್ಲ ಸರಿಗಿದ್ದೂ ಸ್ಯಾಂಕ್ಷನ್ ಆಗಿಲ್ಲ, ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಇ ಅಟೆಸ್ಟೇಷನ್ ಆಫೀಸರ್ನ ನೀವು ಮೀಟ್ ಆಗಬೇಕಾಗುತ್ತೆ, ಹಾಗೂ ಈ ಸಮಸ್ಯೆಯನ್ನು ನೀವು ಅಲ್ಲಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಥವಾ ಸ್ಟೇಟಸ್ ಬಗ್ಗೆ ಏನಾದರೂ ಸಂಶಯಗಳಿದ್ದಲ್ಲಿ, ಡೌಟ್ಗಳಿದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಅದಕ್ಕೆ ನಾವು ಉತ್ತರಿಸ್ತೇವೆ. ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫಾರಮ್ ಲಿಂಕನ್ನು ಕೊಟ್ಟಿರ್ತೇನೆ ಸ್ನೇಹಿತರೆ, ಅಲ್ಲಿ ಹೋಗಿ ಆ ಫಾರಮ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಫಾರಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ರಿಕ್ವೆಸ್ಟ್, ಈ ಸ್ಕಾಲರ್ಶಿಪ್ ಬಗ್ಗೆನ ರಿಕ್ವೆಸ್ಟು ಅಥವಾ ನಿಮಗೆ ಕಡಿಮೆ ಅಮೌಂಟ್ ಬಂದಿದ್ದರೆ ಅಥವಾ ನಿಮಗೆ ಇನ್ನೂ ಅಮೌಂಟೇ ಬಂದಿಲ್ಲ, ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಅಲ್ಲಿ ರಿಕ್ವೆಸ್ಟನ್ನು ಮಾಡ್ಬೋದು, ಆ ಫಾರಮನ್ನು ಫಿಲ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಫಿಲ್ ಮಾಡಿ ಈ ಹಿಂದೆ ಹಲವು ಜನ ಮಾಡಿದ್ರು, ಅದಕ್ಕೆ 50% ಜನದ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇನ್ನೂ 50% ಜನ ಇದೆ. ನೀವು ಯಾರಾದರೂ ಇನ್ನೂ ಫಾರಮ್ ಫಿಲ್ ಅಪ್ ಮಾಡಿಲ್ಲ ಅಂತಂದರೆ ಕೂಡಲೇ ಅದನ್ನು ಮಾಡಿ, ಫಾರ್ಮಲ್ಲಿ ನೀವು ಮಾಡಿರುವ ರಿಕ್ವೆಸ್ಟ್ಗಳನ್ನು ನಾವು ಆಫೀಸರ್ಸ್ ಹತ್ರ ನಾವು ವಿಚಾರಿಸಿ ಸಾಧ್ಯವಾದ ಮಟ್ಟಿಗೆ ಅದನ್ನು ಸಮಸ್ಯೆಯನ್ನು ಬಗೆಹರಿಸಲು ನಾವು ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ. ಎಲ್ಲರೂ ಖಂಡಿತವಾಗಿ ಫಾರಮ್ ಫಿಲಪ್ ಮಾಡಿ, ಕಡಿಮೆ ಅಮೌಂಟ್ ಬಂದಿದ್ದವರು ಕೂಡ ಹಾಗೂ ಸ್ಟೇಟಸ್ ಅಪ್ಡೇಟ್ ಆಗದವರು ಕೂಡ ಈ ಫಾರಮನ್ನು ಫಿಲಪ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಉಪಯುಕ್ತ ಮಾಹಿತಿ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕ್ಷಣ ಕ್ಷಣದ ಅಪ್ಡೇಟ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.